ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ, ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಇಲ್ಲಿ ಒಂದಿಷ್ಟು ಹುದ್ದೆಗಳಿವೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ನೋಡ್ರಿ, ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಇದೆಯಲ್ಲ, ಇದೇನಪ್ಪಾಗಿದೆ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸಸ್ ಆಗಿದೆ. ಇದು ಒಂದು ಏನಪ್ಪಾ ಅಂದ್ರೆ ಮಿನಿ ರತ್ನ ಕಂಪನಿ. ಯಾರಂದ್ರೆ ಕೆಲಸ ಮಾಡುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಪೋರ್ಟ್ ಶಿಪ್ಪಿಂಗ್ ಅಂಡ್ ವಾಟರ್ ವೇಸ್ ಒಳಗೆ ವಾಟರ್ ವೇಸ್ ಅಂದ್ರೆ ಕೆಲಸ ಮಾಡುತ್ತೆ. ಸೊ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ವೇಕೆನ್ಸೀಸ್ ನೋಟಿಫಿಕೇಶನ್ ರೆಫರೆನ್ಸ್ ಅಂತ ಹೇಳಿ ಸೆಲೆಕ್ಷನ್ ಆಫ್ ಕಾಂಟ್ರಾಕ್ಟ್ ವರ್ಕ್ಮ್ಯಾನ್ 2022 ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಇಸ್ ಅ ಲಿಸ್ಟೆಡ್ ಪ್ರೀಮಿಯರ್ ಮಿನಿರತ್ನ ಕಂಪನಿ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಫ್ರಮ್ ಇಂಡಿಯನ್ ಸಿಟಿಜನ್ ಫುಲ್ಫಿಲ್ಲಿಂಗ್ ದ ಎಲಿಜಿಬಿಲಿಟಿ ರಿಕ್ವೈರ್ಮೆಂಟ್ ಫಾರ್ ಫಿಲ್ಲಿಂಗ್ ಅಪ್ ಆಫ್ ದ ಫಾಲೋವಿಂಗ್ ವರ್ಕ್ಮ್ಯಾನ್ ಪೋಸ್ಟ್ ಆನ್ ಕಾಂಟ್ರಾಕ್ಟ್ ಬೇಸಿಸ್. ಸೊ ನೋಡ್ರಿ, ಇಲ್ಲಿರುವಂತಹ ಹುದ್ದೆಗಳು ಯಾವ್ದಪ್ಪ ಅಂದ್ರೆ, ನಿಮ್ಗೆ ವರ್ಕ್ಮ್ಯಾನ್ ಪೋಸ್ಟ್ ಇದೆ. ಸೊ ಫಸ್ಟ್ ಏನಿದೆ ಅಂದ್ರೆ, ಸೆಮಿ ಸ್ಕಿಲ್ಡ್ ರಿಗ್ಗರ್ ಆನ್ ಕಾಂಟ್ರಾಕ್ಟ್. ಇದಕ್ಕೆ ಏನಿರ್ಬೇಕಂದ್ರೆ, ನೀವು ಜಸ್ಟ್ ಫೋರ್ತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ರೆ ಸಾಕು, ನೀವಿಲ್ಲಿ ಆರಾಮಾಗಿ ಕೆಲಸ ಮಾಡಬಹುದು. ಸೊ ನೋಡ್ರಿ, ಮಿನಿಮಮ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ರಿಗ್ಗಿಂಗ್, ಆಫ್ ವಿಚ್ 2 ಇಯರ್ಸ್ ಇನ್ ರಿಗ್ಗಿಂಗ್ ಆಫ್ ಹೆವಿ ಡ್ಯೂಟಿ ಮಷಿನ್ಸ್ ಪಾರ್ಟ್ಸ್, ಅಸಿಸ್ಟಿಂಗ್ ಇನ್ ಎರೆಕ್ಷನ್ ಆಫ್ ಮಷಿನರಿ ಇಕ್ವಿಪ್ಮೆಂಟ್, ಗುಡ್ ನಾಲೆಜ್ ಆಫ್ ಸ್ಪ್ಲಿಟಿಂಗ್ ವರ್ಕ್ ಆಫ್ ವೈರ್ ರೋಪ್ಸ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಿಮ್ಗೆ ಏನಪ್ಪ ಅಂದ್ರೆ, ಈ ರಿಗ್ಗಿಂಗ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು, ಆಮೇಲೆ ಹೆವಿ ಡ್ಯೂಟಿ ಮಷಿನ್ ಮೇಲೆ ನೀವು ಏನಪ್ಪ ಅಂದ್ರೆ ಕೆಲಸವನ್ನ ಮಾಡಿರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಮುದ್ದೆ ಇರೋದು ಯಾವ್ದಪ್ಪ ಅಂದ್ರೆ, ಸ್ಕ್ಯಾಫ್ ಹೋಲ್ಡರ್ ಆನ್ ಕಾಂಟ್ರಾಕ್ಟ್. ಇಲ್ಲಿ ಏನಪ್ಪ ಅಂದ್ರೆ, ಫಾಸ್ಟ್ ಇನ್ SLC ಆರ್ ITI, ಇನ್ ಶೀಟ್ ಮೆಟಲ್ ವರ್ಕರ್, ಫಿಟರ್ ಪೈಪ್ ಪ್ಲಂಬರ್, ಫಿಟರ್ ಪೈಪ್ ವಿತ್ 1 or 2 ಇಯರ್ ಎಕ್ಸ್ಪೀರಿಯನ್ಸ್, ಟ್ರೈನಿಂಗ್ ಇನ್ ಜನರಲ್ ಸ್ಟ್ರಕ್ಚರಲ್ ಆರ್ ಸ್ಕ್ಯಾಫ್ ಹೋಲ್ಡಿಂಗ್ ರಿಗ್ಗಿಂಗ್ ವರ್ಕ್. ಇಲ್ಲಿ ಕೂಡ ಏನಪ್ಪ ಅಂದ್ರೆ, ನೀವು ಜಸ್ಟ್ SLC ಅಥವಾ ITI ಪಾಸ್ ಆಗಿದ್ರು ಕೂಡ ಆಗುತ್ತೆ. SLC ಪಾಸ್ ಆಗಿ ITI ಮಾಡಿರ್ಬೇಕು. ಯಾವ್ದ್ರೊಳಗಂದ್ರೆ, ಶೀಟ್ ಮೆಟಲ್ ವರ್ಕರ್ ಒಳಗೆ ಮಾಡಿರ್ಬೇಕು, ಫಿಟರ್ ಪೈಪ್ ಒಳಗೆ ಮಾಡಿರ್ಬೇಕು, ನೆಕ್ಸ್ಟ್ ಫಿಟರ್ ವಿತ್ 1 or 2 ಇಯರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಫಿಟರ್ ಒಳಗೆ ನೀವು ಕೆಲಸ ಮಾಡಿರ್ಬೇಕು 1 ವರ್ಷ ಅಥವಾ 2 ವರ್ಷ, ಆಮೇಲೆ ಟ್ರೈನಿಂಗ್ ಆಗಿರ್ಬೇಕು. ಯಾವ್ದ್ರೊಳಗೆ ಅಂದ್ರೆ, ಜನರಲ್ ಸ್ಟ್ರಕ್ಚರ್ ಸ್ಕ್ಯಾಪ್ ಹೋಲ್ಡಿಂಗ್ ಮತ್ತೆ ರಿಗ್ಗಿಂಗ್ ವರ್ಕ್ ಒಳಗೆ ಅಂತ. ಅಥವಾ ಪಾಸ್ ಇನ್ SLC ವಿತ್ ಮಿನಿಮಮ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಟ್ರೈನಿಂಗ್ ಇನ್ ಜನರಲ್ ಸ್ಟ್ರಕ್ಚರಲ್ ಸ್ಕ್ಯಾಪ್ ಹೋಲ್ಡಿಂಗ್ ಅಂಡ್ ರಿಗ್ಗಿಂಗ್ ವರ್ಕ್. ಅಂದ್ರೆ ನೀವು SLC ಮಾಡಿರ್ಬೇಕು, ಜೊತೆಗೆ ಏನಪ್ಪ ಅಂದ್ರೆ 3 ವರ್ಷ ನಿಮ್ಗೆ ಅನುಭವ ಇರ್ಬೇಕು. ಯಾವ್ದ್ರೊಳಗೆ ಅಂದ್ರೆ, ಜನರಲ್ ಸ್ಟ್ರಕ್ಚರ್ ಸ್ಕ್ಯಾಪ್ ಹೋಲ್ಡಿಂಗ್ ಮತ್ತೆ ರಿಗ್ಗಿಂಗ್ ವರ್ಕ್ ಒಳಗೆ. ಇದಾದ್ಮೇಲೆ ನೋಡ್ರಿ, ಸೇಫ್ಟಿ ಅಸಿಸ್ಟೆಂಟ್ ಇದೆ. ಇಲ್ಲಿ ಏನಪ್ಪ ಅಂದ್ರೆ, ಪಾಸ್ SLC, ಪಾಸ್ ಇನ್ SLC 1 ಇಯರ್ ಡಿಪ್ಲೊಮಾ ಇನ್ ಸೇಫ್ಟಿ ಅಂಡ್ ಫೈರ್ ಫ್ರಮ್ ಎ ಗವರ್ಮೆಂಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆರ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಇಲ್ಲಿ ನೀವು ಏನ್ ಮಾಡಿರ್ಬೇಕಂದ್ರೆ, SLC ನ ಪಾಸ್ ಆಗಿರ್ಬೇಕು, ಜೊತೆಗೆ ಏನಪ್ಪ ಅಂದ್ರೆ 1 ಇಯರ್ ಡಿಪ್ಲೊಮಾ ಬರುತ್ತಲ್ಲ ಸೇಫ್ಟಿ ವರ್ಕ್ಸ್, ಅದನ್ನ ನೀವೇನ್ ಮಾಡಿರ್ಬೇಕಪ್ಪ ಅಂದ್ರೆ ಮಾಡಿರ್ಬೇಕಾಗುತ್ತೆ. ಅದ್ರ ಜೊತೆಗೆ ನೋಡ್ರಿ, ಮಿನಿಮಮ್ 1 ಇಯರ್ ಟ್ರೈನಿಂಗ್ ಆರ್ ಎಕ್ಸ್ಪೀರಿಯನ್ಸ್ ಇನ್ ಸೇಫ್ಟಿ ಇನ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆರ್ ಫ್ಯಾಕ್ಟ್ರಿ. ಸೊ ಮಿನಿಮಮ್ 1 ವರ್ಷ ನೀವೇನಂದ್ರೆ ಟ್ರೈನಿಂಗ್ ಆಗಿರ್ಬೇಕು. ಯಾವ್ದ್ರೊಳಗಂದ್ರೆ, ಈ ಫೈರ್ ಸೇಫ್ಟಿ ಒಳಗೆ, ಅಥವಾ ಮಿನಿಮಮ್ 1 ವರ್ಷ ನೀವು ಫೈರ್ ಸೇಫ್ಟಿ ಒಳಗೆ ಕೆಲಸವನ್ನ ಮಾಡಿರ್ಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಫೈರ್ ಮ್ಯಾನ್ ಹುದ್ದೆ ಇದೆ. ಇಲ್ಲಿ ಏನಪ್ಪ ಅಂದ್ರೆ, ಕ್ವಾಲಿಫಿಕೇಶನ್ ನಿಮ್ಗೆ SLC, ಜೊತೆಗೆ ಏನಪ್ಪ ಅಂದ್ರೆ ಮಿನಿಮಮ್ 4 to 6 ಮಂತ್ಸ್ ಟ್ರೈನಿಂಗ್ ಇನ್ ಫೈರ್ ಫೈಟಿಂಗ್ ಫ್ರಮ್ ಎ ಸ್ಟೇಟ್ ಫೈರ್ ಫೋರ್ಸ್ ಆರ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆರ್ ಗವರ್ಮೆಂಟ್ ರೆಕಗ್ನೈಸ್ ಕೋರ್ಸ್. ಜೊತೆಗೆ ಏನಪ್ಪ ಅಂದ್ರೆ, ನೀವು 4 ರಿಂದ 6 ತಿಂಗಳು ಏನ್ ಮಾಡಿರ್ಬೇಕಪ್ಪ ಅಂದ್ರೆ ಫೈರ್ ಫೈಟಿಂಗ್ ಕೆಲಸವನ್ನ ಮಾಡಿರ್ಬೇಕು. ಅದು ಕೂಡ ಏನಪ್ಪ ಅಂದ್ರೆ ಗವರ್ಮೆಂಟ್ ಸೆಕ್ಟರ್ ಅಂಡರ್ಟೇಕಿಂಗ್ ಇರಬೇಕಂತ ಹೇಳ್ತಿದ್ದಾರೆ. ಸರ್ಟಿಫಿಕೇಟ್ ಇನ್ ನ್ಯೂಕ್ಲಿಯರ್ ಬಯಾಲಜಿಕಲ್ ಕೆಮಿಕಲ್ ಡಿಫೆನ್ಸ್ ಅಂಡ್ ಡ್ಯಾಮೇಜ್ ಕಂಟ್ರೋಲ್ ಇನ್ಕ್ಲೂಡಿಂಗ್ ಫೈರ್ ಫೈಟಿಂಗ್ ಆನ್ ಬೋರ್ಡ್ ಶಿಪ್ಸ್ ಫ್ರಮ್ ಎ ಆರ್ಮ್ ಫೋರ್ಸಸ್ ಆರ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್. ಸೊ ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ, ನಿಮ್ಗೆ ಸರ್ಟಿಫಿಕೇಟ್ ಇರ್ಬೇಕು. ಯಾವ್ದ್ರೊಳಗಪ್ಪ ಅಂದ್ರೆ, ನ್ಯೂಕ್ಲಿಯರ್ ಬಯಾಲಜಿಕಲ್ ಕೆಮಿಕಲ್ ಡಿಫೆನ್ಸ್ ಅದ್ರೊಳಗೆ ಮತ್ತೆ ಡ್ಯಾಮೇಜ್ ಕಂಟ್ರೋಲ್ ಒಳಗೆ. ಅದ್ರೊಳಗೂ ಕೂಡ ಏನಪ್ಪ ಅಂದ್ರೆ, ಫೈರ್ ಫೈಟಿಂಗ್ ಮತ್ತೆ ಆನ್ ಬೋರ್ಡ್ ಶಿಪ್ಸ್ ಮತ್ತೆ ಆರ್ಮ್ ಫೋರ್ಸಸ್ ಇಂದ ರಿಜಿಸ್ಟರ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಫೈರ್ ಫೈಟಿಂಗ್ ಇನ್ ಸ್ಟೇಟ್ ಫೈರ್ ಫೋರ್ಸ್ ಆರ್ ಇನ್ ಲಾರ್ಜ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ಸ್ ಆರ್ ಇನ್ ಆರ್ಮ್ ಫೋರ್ಸಸ್ ಇನ್ ಎ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆರ್ ಇನ್ ಪ್ರೈವೇಟ್. ಸೊ ನೋಡ್ರಿ, ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ, ಮಿನಿಮಮ್ 1 ವರ್ಷ ಎಕ್ಸ್ಪೀರಿಯನ್ಸ್ ಇರ್ಬೇಕು ನಿಮ್ಗೆ. ಅದು ಕೂಡ ಏನಪ್ಪ ಅಂದ್ರೆ ಫೈರ್ ಫೈಟಿಂಗ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಅದು ಕೂಡ ಇಲ್ಲಪ್ಪ ಅಂದ್ರೆ ಸ್ಟೇಟ್ ಫೋರ್ಸ್ ಅಥವಾ ಯಾವ್ದಾದ್ರು ಆರ್ಮ್ ಫೋರ್ಸಸ್ ಒಳಗಿರ್ಬೇಕು ಅಥವಾ ಪ್ರೈವೇಟ್ ಕಂಪನೀಸ್ ಆಗಿದ್ರು ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ದ ಡ್ಯೂಟೀಸ್ ಇನ್ಕ್ಲೂಡ್ ಫೈರ್ ಸರ್ವಿಲೆನ್ಸ್, ಫೈರ್ ಫೈಟಿಂಗ್ ಆಕ್ಟಿವಿಟೀಸ್ ಇನ್ ಕನ್ಫೈನ್ಡ್ ಸ್ಪೇಸಸ್ ಆಫ್ ವೆಸಲ್ ಅಂಡರ್ ಕನ್ಸ್ಟ್ರಕ್ಷನ್. ಇದ್ರೊಳಗೆ ಏನೇನು ಡ್ಯೂಟೀಸ್ ಇರುತ್ತೆ ಅಂದ್ರೆ, ನಿಮ್ಗೆ ಫೈರ್ ಸರ್ವಿಲೆನ್ಸ್ ಮತ್ತೆ ಫೈರ್ ಫೈಟಿಂಗ್ ಆಕ್ಟಿವಿಟೀಸ್ ಇರುತ್ತೆ. ಅದು ಕೂಡ ಏನಪ್ಪ ಅಂದ್ರೆ ಕನ್ಫೈನ್ಡ್ ಸ್ಪೇಸಸ್ ಅಂದ್ರೆ ಒಳಗಡೆನೆ ಕೆಲಸ ಇರುತ್ತೆ ವೆಸಲ್ ಒಳಗೆ ಅಂತ ಹೇಳ್ತಿದ್ದಾರೆ. ಡಿಸೈರಬಲ್ ಒಳಗೆ ಏನಪ್ಪ ಅಂದ್ರೆ ಮಲಯಾಳಂ ಗೊತ್ತಿರ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಕುಕ್ ಫಾರ್ CSL ಗೆಸ್ಟ್ ಹೌಸ್ ಅಂತ ಹೇಳ್ತಿದ್ದಾರೆ. ಇದಕ್ಕೇನಂದ್ರೆ ಯಾವುದೇ ತರಹದಂತ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪ ಅಂದ್ರೆ 6th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ರೆ 7th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ರೆ ಸಾಕು. ಜೊತೆಗೆ ಏನಪ್ಪ ಅಂದ್ರೆ ನಿಮ್ಗೆ ಮಿನಿಮಮ್ 5 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಯಾವ್ದ್ರೊಳಗೆ ಅಂದ್ರೆ ಗವರ್ಮೆಂಟ್ ಆಗ್ಲಿ ಅಥವಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಥವಾ ಗೆಸ್ಟ್ ಹೌಸ್ ಫ್ಯಾಕ್ಟರಿ ಕ್ಯಾಂಟೀನ್ ಒಳಗೆ ಕೆಲಸ ಮಾಡಿರ್ಬೇಕು, ಅಥವಾ 3 3-star ಹೋಟೆಲ್ ಒಳಗೆ ಆದ್ರೂ ಕೆಲಸ ಮಾಡಿರ್ಬೇಕು, ಅಥವಾ ಆರ್ಮ್ ಫೋರ್ಸಸ್ ಮೆಸ್ ಇರುತ್ತಲ್ಲ ಅಲ್ಲಾದ್ರೂ ಕೆಲಸ ಮಾಡಿರ್ಬೇಕು, ಸ್ಟೇಟ್ ಪೊಲೀಸ್ ಅಥವಾ ಫುಡ್ ಕ್ಯಾಟರಿಂಗ್ ಸರ್ವಿಸ್ ಒಳಗಾದ್ರೂ ನೀವು ಕೆಲಸವನ್ನ ಮಾಡಿರ್ಬೇಕು.
ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 24 June 2022 ಜಾಯಿನ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ. ಎಂಡ್ ಯಾವಾಗ ಆಗುತ್ತೆ ಅಂದ್ರೆ 8 July 2022 ಎಂಡ್ ಆಗುತ್ತೆ. ಸೊ ನೋಡ್ರಿ, ಇದೇನ್ ಮಲಯಾಳಂ ಗೊತ್ತಿರಬೇಕಲ್ಲ, ಇದು ಕೇವಲ ಲಾಸ್ಟ್ 2 ಹುದ್ದೆಗಳಿಗೆ ಮಾತ್ರ, ಫೈರ್ಮ್ಯಾನ್ ಮತ್ತೆ ಕುಕ್ಕಿಗೆ ಬಿಟ್ಟೆಲ್ಲ ಲ್ಯಾಂಗ್ವೇಜಸ್ ಬಿಟ್ಟೆಲ್ಲ ಕೆಲಸಕ್ಕೆ ಯಾರು ಬೇಕಾದ್ರೂ ಹಾಕ್ಬೋದು, ಅಲ್ಲಿ ನಿಮ್ಗೆ ಮಲಯಾಳಂ ಎಸೆನ್ಷಿಯಲ್ ಅಂತ ಹೇಳಿಲ್ಲ. ಸೊ ನೋಡ್ರಿ, ಪೋಸ್ಟ್ ಎಷ್ಟಿದೆ ಅಂತ ಹೇಳ್ತಿದ್ದಾರೆ. ಸೆಮಿಸ್ಕಿಲ್ಡ್ ರಿಗ್ಗರ್ ಒಳಗೆ ನಿಮ್ಗೆ 53, ಸ್ಕ್ಯಾಫ್ ಹೋಲ್ಡ್ ಒಳಗೆ ನಿಮ್ಗೆ 5, ಸೇಫ್ಟಿ ಅಸಿಸ್ಟೆಂಟ್ ಆನ್ ಕಾಂಟ್ರಾಕ್ಟ್ 18, ಫೈರ್ ಮ್ಯಾನ್ ಒಳಗೆ 29, ಆಮೇಲೆ ಕುಕ್ ಒಳಗೆ 1, ಟೋಟಲ್ 106 ಹುದ್ದೆಗಳಿವೆ. ಸೊ ಬೆಂಚ್ ಮಾರ್ಕ್ ಫಾರ್ ಡಿಸಬಿಲಿಟಿ ಹೇಳಿದರೆ ಅದನ್ನ ಆಮೇಲೆ ನೋಡ್ರಿ. ಆಮೇಲೆ ರೆಮ್ಯುನರೇಷನ್ ನೋಡ್ರಿ, ನಿಮಗೆ ಕಾಂಟ್ರಾಕ್ಟ್ ಎಷ್ಟು ವರ್ಷಕ್ಕೆ ಇರುತ್ತಪ್ಪ ಅಂದ್ರೆ ಮಿನಿಮಮ್ 3 ವರ್ಷಕ್ಕೆ ಇರುತ್ತೆ. ಅದೇ ತರ ರೆಮ್ಯುನರೇಷನ್ ಪ್ರತಿ ತಿಂಗಳು ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂದ್ರೆ, ನಿಮಗೆ ಫಸ್ಟ್ ವರ್ಷ ನಿಮಗೆ 22,100 ಕೊಡ್ತಾರೆ, ಸೆಕೆಂಡ್ ವರ್ಷ 22,800 ಕೊಡ್ತಾರೆ, ಮೂರನೇ ವರ್ಷ ನಿಮಗೆ 23,400 ರೂಪಾಯಿ ಕೊಡ್ತಾರೆ. ಇದಾದ್ಮೇಲೆ ಮೆಥಡ್ ಆಫ್ ಸೆಲೆಕ್ಷನ್ ನೋಡ್ರಿ. ದ ಮೆಥಡ್ ಆಫ್ ಸೆಲೆಕ್ಷನ್ ಶಾಲ್ ಬಿ ಥ್ರೂ ದ ರಿಟರ್ನ್ ಪ್ರಾಕ್ಟಿಕಲ್ ಫಿಸಿಕಲ್ ಟೆಸ್ಟ್ ವಿತ್ ಶಾಲ್ ಬಿ 100% ವೇಟೇಜ್ ಆಸ್ ಡಿಟೇಲ್ ಅಂಡರ್. ಸೊ ನಿಮಗೆ ಮೆಥಡ್ ಆಫ್ ಸೆಲೆಕ್ಷನ್ ನೋಡ್ರಿ, ಒಂದು ರಿಟರ್ನ್ ಎಕ್ಸಾಮಿನೇಷನ್ ಮೇಲೆ ಇರುತ್ತೆ ಅಥವಾ ಪ್ರಾಕ್ಟಿಕಲ್ ಮೇಲೆ ಇರುತ್ತೆ. ನೀವೇನಾದ್ರೂ ಸೆಮಿಸ್ಕಿಲ್ ಟ್ರೈನರ್ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಆಗಿದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಅದೇ ಸ್ಕ್ಯಾಫೋಲ್ಡ್ ಇದ್ರೆ ನಿಮಗೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಜೊತೆಗೆ 20 ಮಾರ್ಕ್ಸ್ ಏನಪ್ಪ ಅಂದ್ರೆ ಫಿಸಿಕಲ್ ಟೆಸ್ಟ್ ಇರುತ್ತೆ, ಟೋಟಲ್ 100 ಮಾರ್ಕ್ಸ್. ಸೇಫ್ಟಿ ಅಸಿಸ್ಟೆಂಟ್ ಇದ್ರೆ ನಿಮ್ಗೆ 70 ಮಾರ್ಕ್ಸ್ ರಿಟರ್ನ್, 30 ಮಾರ್ಕ್ಸ್ ಏನಪ್ಪ ಅಂದ್ರೆ ಪ್ರಾಕ್ಟಿಕಲ್ ಟೆಸ್ಟ್ ಮೇಲೆ ಇರುತ್ತೆ, ಟೋಟಲ್ 100 ಮಾರ್ಕ್ಸ್. ಫೈರ್ ಮ್ಯಾನಿಗೆ ಏನಪ್ಪ ಅಂದ್ರೆ ಪ್ರಾಕ್ಟಿಕಲ್ ಗೆ 70 ಮಾರ್ಕ್ಸ್, ಫಿಸಿಕಲ್ ಟೆಸ್ಟ್ 30, ಟೋಟಲ್ 100 ಮಾರ್ಕ್ಸ್. ಕುಕ್ಕಿಗೆ ಏನಪ್ಪ ಅಂದ್ರೆ ರಿಟರ್ನ್ ಎಕ್ಸಾಮಿಗೆ 20 ಮಾರ್ಕ್ಸ್, ಆಮೇಲೆ ಪ್ರಾಕ್ಟಿಕಲ್ ಟೆಸ್ಟ್ ಗೆ ಎಷ್ಟಪ್ಪ ಅಂದ್ರೆ 80 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್. ಈ ತರನಾಗ ಏನಪ್ಪಾ ಅಂದ್ರೆ ನಿಮ್ಗೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಸೊ ಇದಾದ್ಮೇಲೆ ನೋಡ್ರಿ, ಕ್ವಾಲಿಫಿಕೇಶನ್ ಹೇಳಿದೀವಿ, ಎಕ್ಸ್ಪೀರಿಯನ್ಸ್ ಅನ್ನು ಹೇಳಿದೀವಿ, ಅಪ್ಲಿಕೇಶನ್ ಫೀಸ್ ಹೇಳ್ತಿದ್ರೆ, ಅಪ್ಲಿಕೇಂಟ್ಸ್ ಹೂ ಆರ್ ಇನ್ ಫೈನಲ್ ಇಯರ್ ಆಫ್ ಕಾಂಟ್ರಾಕ್ಟ್ ರೂಲ್ಸ್ ಅವರು ಕೂಡ ಅಪ್ಲೈ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯಪ್ಪ ಅಂದ್ರೆ 200 ರೂಪಾಯಿ ಇದೆ. ಇದೇನಾಗಿದೆ ಅಂದ್ರೆ ನಾನ್ ರಿಫಂಡೇಬಲ್ ಇದೆ ಅಂತ ಹೇಳ್ತಿದ್ದಾರೆ. ಶುಡ್ ಬಿ ರೆಮಿಟೆಡ್ ಯೂಸಿಂಗ್ ಆನ್ಲೈನ್ ಪೇಮೆಂಟ್ ಮೋಡ್ ಆಪ್ಷನ್ಸ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, ವ್ಯಾಲೆಟ್ಸ್, UPI ಅಂತ ಹೇಳ್ತಿದ್ದಾರೆ. ಸೊ ಅದು ಕೂಡ 24 June 2022 8 July 2022. ಹಾಗಾದ್ರೆ ಯಾವ ತರ ಅಪ್ಲೈ ಮಾಡೋದಂದ್ರೆ, ಅಪ್ಲಿಕೇಶನ್ಸ್ ಶುಡ್ ಗೋ ಥ್ರೂ ದ ಯೂಸರ್ ಮ್ಯಾನ್ಯಲ್ ಅಂಡ್ FAQ ಪಬ್ಲಿಷ್ಡ್ ಇನ್ ದ ಲಿಂಕ್ www.cochinshipyard.in ಕೆರಿಯರ್ ಪೇಜ್ CSL ಕೊಚ್ಚಿ. ಅದಾದ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ, ಬಿಫೋರ್ ಫಿಲ್ಲಿಂಗ್ ದ ಆನ್ಲೈನ್ ಅಪ್ಲಿಕೇಶನ್, ದ ಅಪ್ಲಿಕೇಶನ್ ಕನ್ಸಿಸ್ಟ್ ಆಫ್ 2 ಪೇಜಸ್, 1 time ರಿಜಿಸ್ಟ್ರೇಷನ್ ಅಂಡ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಅಗೇನ್ಸ್ಟ್ ದ ಪೋಸ್ಟ್ ಅವೈಲೇಬಲ್. ಸೊ ನೋಡ್ರಿ, ನಿಮ್ಗೆ ಅಪ್ಲಿಕೇಶನ್ ಯಾವ ತರ ಸಬ್ಮಿಟ್ ಮಾಡ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ನೀವು ಗೂಗಲ್ ಮಾಡ್ಬೇಕು. ಏನಪ್ಪ ಅಂದ್ರೆ www.cochinshipyard.in ಅಂತ ಗೂಗಲ್ ಮಾಡಿದ್ಮೇಲೆ ಅಲ್ಲಿ ಕೆರಿಯರ್ ಪೇಜ್ ಹೋಗಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಗೆ ಏನಂದ್ರೆ 2 ಹಂತದಲ್ಲಿ ಅಪ್ಲಿಕೇಶನ್ ತಗೋತಾರೆ. ಫಸ್ಟ್ ನಿಮ್ಗೆ 1 time ರಿಜಿಸ್ಟ್ರೇಷನ್ ಇರುತ್ತೆ, ಅದಾದ್ಮೇಲೆ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಅಂತ 2nd time ಇರುತ್ತೆ. ಸೊ ಇದಿಷ್ಟು ಮಾಡಿದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಇದೇನಪ್ಪ ಅಂದ್ರೆ ಕೊಚ್ಚಿನ್ ಶಿಪ್ಯಾರ್ಡ್ ಅಲ್ಲಿರುವಂತಹ ಹುದ್ದೆಗಳು. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ, ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಅಫಿಷಿಯಲ್ PDF ಲಿಂಕ್ ಕೊಟ್ಟಿರ್ತೀವಿ. ಆ ಲಿಂಕ್ ಅಲ್ಲಿ ಏನಾದ್ರೂ ಡೌಟ್ ಇದ್ರೆ ನಿಮ್ಮ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊರಿ. ನಾಳೆ ಮತ್ತೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.